ಒಂದು ದಿನ ಬಹಳ ದೂರದ ನೆಲದಲ್ಲಿ 4 ಎತ್ತುಗಳಿದ್ವು. ಅವು ಒಳ್ಳೆ ಗೆಳೆಯರಾಗಿದ್ವು ಮತ್ತು ಒಟ್ಟಿಗೆ ಇದ್ವು. ಅಲ್ಲೇ ಹತ್ತಿರದಲ್ಲಿ ಸಿಂಹ ಒಂದು ವಾಸವಾಗಿತ್ತು. ಅದರ ಕಣ್ಣು ಇವುಗಳ ಮೇಲೆ ಬಿದ್ದಿತ್ತು. ಈ 4 ಎತ್ತುಗಳು ಎಷ್ಟು ದಪ್ಪ ಇದ್ದಾವೆ, ಅವು ನನಗೆ ಒಳ್ಳೆ ಊಟ ಆಗ್ತಾವೆ, ಆದ್ರೆ ಅವು ಯಾವಾಗ್ಲೂ ಜೊತೆಲೇ ಇರ್ತವೆ, ನಾನು ಬೇರೆ ಏನಾದ್ರೂ ಪ್ರಯತ್ನ ಮಾಡಬೇಕು. ಈ ಎತ್ತುಗಳು ಬಹಳ ಬುದ್ಧಿವಂತವು. ಸಿಂಹ ಯಾವಾಗ ಎದುರು ಬಂದ್ರು ಇವೆಲ್ಲ ಒಟ್ಟಿಗೆ ಸೇರಿ ತಮ್ಮ ಕೊಂಬುಗಳನ್ನು ತಿವಿಯೋ ರೀತಿಯಲ್ಲಿ ಬಂದು ನಿಲ್ತಿದ್ವು, ಗೋಡೆಯನ್ನು ನಿರ್ಮಾಣ ಮಾಡ್ತಿದ್ವು. ಓ ಇಲ್ಲ, ಅವೆಲ್ಲ ಜೊತೆಗೆ ಬಂದಿದ್ದಾವೆ. ಆ ಕೊಂಬುಗಳು ಎಷ್ಟು ಭಯಂಕರವಾಗಿದ್ದಾವೆ. ಈ ಕಾರಣದಿಂದ ಸಿಂಹಕ್ಕೆ ಎತ್ತುಗಳನ್ನು ಬೇಟೆಯಾಡೋದಕ್ಕಾಗ್ತಿರ್ಲಿಲ್ಲ. ಆದ್ರೆ ಸ್ವಲ್ಪ ದಿನಗಳ ನಂತರ ಒಂದು ಕೆಟ್ಟ ಸಂಗತಿ ಆಯ್ತು. ಈ ಎತ್ತುಗಳ ನಡುವೆ ಕಠಿಣವಾದ ಮತ್ತು ಘೋರವಾದ ಜಗಳವಾಯ್ತು. ಇದಕ್ಕೆ ಪರಿಹಾರವೇ ಸಿಗ್ಲಿಲ್ಲ. ಆ ಎತ್ತುಗಳು ಮಾತಾಡ್ತಿರ್ಲಿಲ್ಲ ಮತ್ತು ಒಂದರ ಮುಖವನ್ನು ಮತ್ತೊಂದು ನೋಡ್ತಾನೆ ಇರಲಿಲ್ಲ. ಮತ್ತು ಈ ಕೋಪದಿಂದ 4 ಎತ್ತುಗಳು ಸಹ 4 ದಿಕ್ಕುಗಳಲ್ಲಿ ಹುಲ್ಲನ್ನು ಮೇಯೋದಕ್ಕೋಯ್ತು. ಸಿಂಹ ಇದನ್ನು ಗಮನಿಸ್ತು ಇಂಥ ಅವಕಾಶಕ್ಕಾಗಿ ಕಾದಿತ್ತು. ಒಂಟಿಯಾಗಿದ್ದ ಎತ್ತುಗಳನ್ನು ಗಮನಿಸಿ ಒಂದೊಂದನ್ನು ಕೊಂದು ಹಾಕಿ ತನ್ನ ಊಟವನ್ನಾಗಿ ಮಾಡಿಕೊಂಡು 4 ಜನ ಒಳ್ಳೆ ಗೆಳೆಯರ ಮಧ್ಯೆ ಜಗಳ ಬಂದಿದ್ರಿಂದ ಸಿಂಹಕ್ಕೆ ಲಾಭವಾಯ್ತು. ಆದ್ರಿಂದ ಮಕ್ಕಳೇ, ಈ ಕಥೆಯ ಸಾರಾಂಶ, ಒಗ್ಗಟ್ಟಿನಲ್ಲಿ ಬಲವಿದೆ. ಅಪ್ಪ, ಇನ್ನು ಅರ್ಧ ಗಂಟೆಲಿ ನಮ್ಮ ಕ್ರಿಕೆಟ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ, ನಾನೇನೆ ಕ್ಯಾಪ್ಟನ್. ಓ, ನಾನು ನೋಡಿದೆ, ನಿಮ್ಮ ಟೀಮು ಅದ್ಭುತವಾಗಿದೆ. ಆದ್ರೆ ಚಾರ್ಲಿನ ಯಾಕೆ ನೀವು ಆಯ್ಕೆ ಮಾಡ್ಕೊಳ್ಳಿಲ್ಲ? ಚಾರ್ಲಿ? ಅಪ್ಪ, ಎಂತ ಜೋಕ್! ಯಾಕ್ ಶೈನಿ, ಯಾಕ್ ನಗ್ತಾ ಇದೀಯಾ? ಯಾಕಂದ್ರೆ ಚಾರ್ಲಿ ತುಂಬಾ ಸಣ್ಣಗಿದ್ದಾನೆ. ಆದ್ರೆ ಕ್ರಿಕೆಟ್ ಕೇವಲ ಶಕ್ತಿಯಿಂದ ನಡೆಯಲ್ಲ, ಚಾರ್ಲಿಗೆ ತುಂಬಾನೇ ಬುದ್ಧಿವಂತಿಕೆ ಇದೆ. ಅಪ್ಪ, ನಿನ್ ಗೊತ್ತಿಲ್ಲ. ಸರಿ, ನಿಮ್ಗೆ ಇನ್ನೂ ಸ್ವಲ್ಪ ಸಮಯ ಇರೋದ್ರಿಂದ ನಾನ್ ನಿಮ್ಗೊಂದು ಒಳ್ಳೆ ಕತೆ ಹೇಳ್ತೀನಿ. ಏ, ಕತೆ ಸಮಯ! ಒಂದಾನೊಂದು ಕಾಲದಲ್ಲಿ ಕಾಡಿನಲ್ಲಿ ಜಿಂಕೆ ಮರಿ ವಾಸಿಸ್ತಾ ಇತ್ತು. ಮತ್ತೆ ಸ್ವಲ್ಪ ಸಮಯದ ನಂತರ ಅದಕ್ಕೆ ಹುಷಾರಿಲ್ದಂಗಾಯ್ತು. ಅದನ್ನ ಕಾಡಿನ ಇನ್ನೊಂದು ಭಾಗಕ್ಕೆ ಕರ್ಕೊಂಡು ಹೋಗ್ಬೇಕಿತ್ತು. ಅದು ಇನ್ನೊಂದು ಕಾಡಿನಲ್ಲಿ ಅಣ್ಣ ವಾಸಿಸ್ತಾ ಇದ್ದ. ಆದ್ರೆ ತೊಂದ್ರೆ ಏನು ಅಂದ್ರೆ, ಕಾಡು ತುಂಬಾನೇ ಕತ್ತಲು ಮತ್ತೆ ದಟ್ಟವಾಗಿತ್ತು. ಮತ್ತೆ ಎಲ್ಲಾ ತರದ ಕ್ರೂರ ಪ್ರಾಣಿಗಳು ವಾಸಿಸ್ತಾ ಇದ್ವು. ಅವುಗಳನ್ನೆಲ್ಲ ಮೀರಿ ಆ ಮರಿಯನ್ನ ಕರ್ಕೊಂಡು ಹೋಗ್ಬೇಕಿತ್ತು. ಆಗ ಅದರ ಸ್ನೇಹಿತ ಬುಲ್ ಜ್ಞಾಪಕಕ್ಕೆ ಬಂದ, ಅದರ ತುಂಬಾ ಒಳ್ಳೆಯ ಸ್ನೇಹಿತ. ಓ ತಂಗಿ, ಏನಿಲ್ಲಿ ಬಂದಿದ್ ವಿಷಯ? ಪ್ರೀತಿಯ ಗೆಳೆಯ, ನನ್ನ ಈ ಪುಟ್ಟ ಮಗುನ ಆಚೆ ಇರೋ ಕಾಡಿಗೆ ಕರ್ಕೊಂಡು ಹೋಗ್ತೀಯಾ? ದಯಮಾಡಿ, ನೀನ್ ತುಂಬಾ ಶಕ್ತಿಶಾಲಿ, ನಿನ್ ಕೈಲಿ ಕೆಲ್ಸ ಖಂಡಿತ ಆಗತ್ತೆ. ನಾನು ಯಾವಾಗ್ಲೂ ಆ ಕಡೆ ಹೋಗಿಲ್ಲ. ದಯವಿಟ್ಟು ಗೆಳೆಯ, ಇದ್ ನಿನ್ ಕೈಲ್ ಮಾತ್ರ ಆಗತ್ತೆ. ನನ್ ಹೋಗಕ್ ಮುಂಚೆ ನನ್ ಮಗು ಸುರಕ್ಷಿತವಾಗಿರ್ಬೇಕು, ದಯವಿಟ್ಟು ಗೆಳೆಯ. ಸರಿ, ಹಾಗಾದ್ರೆ ನೀನ್ ಕೇಳ್ಕೊಡ್ತಿದ್ಯಾ ಅಂತ, ಆದ್ರೆ ನಾನು ನಾಳೆ ಬೆಳಿಗ್ಗೆನೆ ಹೊರಡ್ತೀನಿ, ಯಾಕಂದ್ರೆ ಇನ್ನು ಬೆಳಕಿರುವಾಗ್ಲೇ ನಾವು ಆ ಕಡೆಗೆ ತಲುಪಬಹುದು. ಸರಿ, ಹಾಗಿದ್ರೆ ನಾನು ಸಹ ಸಿದ್ಧವಾಗಿರ್ತೀನಿ. ನಾನು ಹೋಗ್ಲಾ? ನೀನಾ? ಮತ್ತೆ ನಿನ್ನ ಯಾರು ನೋಡ್ಕೋತಾರೆ? ಓ, ನಾನು ನನ್ನನ್ನು ನೋಡಿದ್ದೀನಿ, ನಿನಗೂ ಸಹಾಯ ಮಾಡ್ತೀನಿ. ನಾನು ಫೋನ್ಸ್ನ ಸ್ನೇಹಿತ, ನಾನು ಸಹಾಯ ಮಾಡ್ತೀನಿ. ಸರಿ, ಹಾಗಾದ್ರೆ ನಾಳೆ ಬೆಳಿಗ್ಗೆ ಬೇಗ ರೆಡಿಯಾಗಿರಿ. ಬರ್ತೀನಿ ಅಮ್ಮ. ಹೋಗ್ಬಾ ಕಂದ, ಹೋಗ್ಬಾ, ಹುಷಾರಾಗಿರು. ಮೊಲ, ನೀನ್ ಯಾಕೆ ಫೋನ್ನ ಒಳ್ಳೆ ಸ್ನೇಹಿತ ಅಂತ ಹೇಳ್ದೆ? ನಿನ್ನ ಸ್ನೇಹಿತ ಯಾರು ಫೋನ್? ನೀನ್ ಅದನ್ನ ಹೇಗ್ ಹೇಳ್ತೀಯ? ನಿನ್ಗೆ ಅವನಂತ ಶಕ್ತಿ ಇಲ್ಲದವನು ಒಳ್ಳೆ ಫ್ರೆಂಡ್ ಆಗಿ ಬೇಕಾ? ನಾನ್ ನಿನ್ನ ಸುರಕ್ಷಿತವಾಗಿ ನೋಡ್ಕೋತೀನಿ, ನಾನ್ ನಿನ್ನ ಕಾಪಾಡಬಲ್ಲೆ ಎಲ್ಲರಿಂದ. ಏನಾಯ್ತು ಬುಲ್? ಹೋಗ್ತೀನಿ ಫೋನ್, ನನ್ನ ಕೆಂಪು ಫೋನ್. ನೀನು ನಿನ್ನೇನು ಹುಷಾರಾಗಿರೋ, ಹುಷಾರಾಗಿರೋ. ಓ ಜಿಂಕೆ ಮರಿ, ನೀನೊಬ್ನೇ ಇಲ್ಲಿ ಏನ್ ಮಾಡ್ತಾ ಇದ್ಯಾ? ಆ ಮರದ ಹಿಂದೆ ನಿನ್ ಎಲ್ಲಾ ಫ್ಯಾಮಿಲಿಯು ಕಾಯ್ತಾ ಇದ್ದಾವೆ. ಬಾಲೆಗೆ ಹೋಗೋಣ, ಬೇಗ ಬಾ. ಓ, ತುಂಬಾ ಜಿಂಕೆಗಳು, ಅದೊಂದು ಹಬ್ಬನೇ ಆಗಿರುತ್ತೆ. ಈ ಸಣ್ಣಗಿರೋ ಪುಟ್ಟ ಜಿಂಕೆ ಯಾರಿಗ ಬೇಕು?
ಧನ್ಯವಾದಗಳು ಗೆಳೆಯ, ನೀನ್ ನನ್ ಜೀವ ಉಳಿಸ್ತೇ. ನೀನ್ ನಿಜವಾಗ್ಲೂ ನಾನು ಒಳ್ಳೆ ಗೆಳೆಯ. ಸರಿ, ಕೇಳಿಸ್ಕೊಂಡ್ರ ಶಕ್ತಿನೇ ಯಾವಾಗ್ಲೂ ಇಂಪಾರ್ಟೆಂಟ್ ಆಗಲ್ಲ, ಬುದ್ಧಿವಂತಿಕೆ ಕೂಡ ಒಳ್ಳೇದೆ. ಓ ಖಂಡಿತ, ನಾನು ಮತ್ತೆ ಚಾರ್ಲಿನ ಮುಂದಿನ ಆಟದಲ್ಲಿ ನನ್ನ ಟೀಮ್ಗೆ ಸೇರಿಸ್ಕೋತೀನಿ.